ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರದು ಟಿಫನ್ ಆಯಿತಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಅವರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಮತ್ತು ನಾನಿವತ್ತು ನಿಮಗೆ ಎರಡು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ಕಜ್ಜಾಯ, ಇನ್ನೊಂದು ಮಸಾಲೆ ವಡೆ. ಕಜ್ಜಾಯ ಏನು ಸ್ಪೆಷಲ್ ಅಂದರೆ, ಕಜ್ಜಾಯ ನಾನು ಪಾಕ ಎಲ್ಲ ಮಾಡಿರಲ್ಲ, ನಾನು ಮಾಡೋದಕ್ಕೂ ಬರೋದಿಲ್ಲ. ಬಟ್ ಮಾಡೋಕ್ಕೆ ಬರ್ದಿರೋರು ಕಜ್ಜಾಯ ಇಷ್ಟ ಇರುತ್ತೆ, ಕೆಲವರಿಗೆ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಅವ್ರಿಗೆ ಹೇಗೆ ಮಾಡ್ಕೊಳ್ಳೋದು ಅಂದರೆ, ವಾಸವಿ ಕಾಂಡಿಮೆಂಟ್ಸ್ ಅಂತ ಇದೆ, ಬ್ಯಾಂಗ್ಳೂರ್ನಲ್ಲಿ ಎಲ್ಲ ಕಡೆ ಬ್ರ್ಯಾಂಚಸ್ ಇದೆ. ಅಲ್ಲಿ ನೀವು ನಿಯರ್ ಬೈ ಎಲ್ಲಿದ್ದೀರಾ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಅಲ್ಲಿ ಪಾಕ ಸಿಗುತ್ತೆ, ಕಜ್ಜಾಯ ಪಾಕ ಕೊಡಿ ಅಂದರೆ ಸಿಗುತ್ತೆ. ಅತ್ತಂದು ನಾವು ಮನೇಲಿ ಎಣ್ಣೆಗೆ ಹಾಕೊಳ್ಳೋಂಥದ್ದು. ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ಹಬ್ಬಕ್ಕೆ ತರಿಸಿದ್ದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಮಸಾಲೆ ವಡೆ ರೆಸಿಪಿನ ಮತ್ತೆ ಶೇರ್ ಮಾಡಿದ್ದೀನಿ. ಎರಡನ್ನೂ ನೋಡಿ, ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಈಗ ಕುಕ್ಕಿಂಗ್ ರೆಸಿಪಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ಎಣ್ಣೆ ಕಾಯೋದಕ್ಕಿಡೋಣ. ಎಣ್ಣೆ ಬಿಸಿ ಆಗಲಿ, ನಾವಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ರೋಲ್ ಮಾಡಿಕೊಂಡು, ಈ ರೀತಿ ಮಾಡಬೇಡಿ, ಈಗ ಮಾಡಿದ್ರೆ ಬರಲ್ಲ ಅದು. ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಮಾಡಿ, ಇಲ್ಲ ಹಾಗೇ ಕೈ ಎಣ್ಣೆ ಮಾಡಿಕೊಂಡು ತಟ್ಬೋದು. ನಾನು ನೆಕ್ಸ್ಟ್ ಅದನ್ನು ಮಾಡಿದ್ದೀನಿ. ಮತ್ತು ಇದಕ್ಕೆ ನೀರನ್ನಂತೂ ಟಚ್ ಮಾಡಬೇಡಿ, ನೀರು ತೋಗಿಸ್ಬೇಡಿ, ಎಣ್ಣೆಕಾಯಿನಲ್ಲೇ ಮಾಡಿ. ನೋಡಿ ಎಣ್ಣೆ ಕಾದಿದೆ ಇವಾಗ, ಈಗ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸಿಮ್ಮಲ್ಲೇ ಮಾಡಬೇಕು, ಹೈ ಫ್ಲೇಮ್ ಮಾಡಬೇಡಿ, ಸಿಮ್ಮಲ್ಲೇ ಮಾಡಿ. ನೆಕ್ಸ್ಟು ನೋಡಿ, ಹೀಗೆ ಕೈಯಲ್ಲೇ ಮಾಡ್ಕೋಬೋದು. ತುಂಬ ಕ್ರಿಸ್ಪಿ ಬೇಕಾದವರು ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೋಬೋದು. ನಮಗಿಷ್ಟೇ ಸಾಕು, ನಾನು ತೆಗೆದುಬಿಡ್ತೀನಿ ಅವಾಗ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಪಾಕ ನಾವು ವಾಸವಿ ಕ್ಯಾಂಡಿಮೆಂಟ್ಸಲ್ಲಿ ತಗೊಂಡಿರೋದು. ಕಜ್ಜಾಯ ಪಾಕ ಕೊಡಿ ಅಂದರೆ ಕೊಡ್ತಾರೆ. ಇದು ಒಂದು ಕೆ ಜಿಗೆ 120 ರುಪೀಸ್. ವಾಸವಿ ಕ್ಯಾಂಡಿಮೆಂಟ್ಸ್ ಎಲ್ಲ ಕಡೆ ಬ್ರ್ಯಾಂಚಸ್ ಇದೆ, ನೀವು ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ, ನೀವು ಎಲ್ಲಿದ್ದೀರಾ ನಿಯರ್ ಬೈ ಅಲ್ಲಿ ಸಿಗುತ್ತೆ. ಮತ್ತು ಇದಕ್ಕೆ ನೀರನ್ನ ನಾವು ಟಚ್ ಮಾಡಬಾರ್ದು, ನೀರು ತೋಗಿಸ್ಬಾರ್ದು. ಇದಕ್ಕೆ ನೀರು ತೋಗಿಸ್ತೀರಾ, ಒಂದು 15 ಡೇಸ್ ಇಟ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಮೊದಲಿಗೆ ರುಬ್ಕೊಳ್ಳೋಕೆ ತಗೊಳ್ಳೋಣ. ಒಂದು 5-6 ಬೆಳ್ಳುಳ್ಳಿ, ಒಂಚೂರು ತೆಂಗಿನಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಹಸಿ ಶುಂಠಿ, ಒಂದು ಸ್ಪೂನ್ ಅಚ್ಚಕಾರದ ಪುಡಿ, ಒಂಚೂರು ಗರಂ ಮಸಾಲ ಪುಡಿ, ಇದನ್ನು ರುಬ್ಕೊಳ್ಳೋಣ. ಇದು ಕಡಲೆಬೇಳೆ, ನಾನು ಬೆಳಗ್ಗೆ ನೆನೆ ಹಾಕಿದ್ದು, ಇದು ಒಂದು ಗ್ಲಾಸ್ ಹಾಕಿದ್ದೀನಿ. ಇದು ರುಬ್ಕೊಂಡಿರೋಂಥದ್ದು. ಈಗ ಕಡಲೆಬೇಳೆ ಸ್ವಲ್ಪ ರುಬ್ಕೊಂಡಿರೋದು, ಒಂದೆರಡು ಸ್ಪೂನು, ಎರಡನ್ನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಆಗೆಲ್ಲದಕ್ಕೂ ಮಸಾಲೆ ಹಿಡಿಯುತ್ತೆ. ಕಡಲೆಬೇಳೆ ನುಣ್ಣಗಾಗೋದೇನು ಬೇಡ, ಸ್ವಲ್ಪ ತರ್ತರಿಯಾಗೇ ಇರಲಿ. ನೋಡಿ ಈ ಥರ ರುಬ್ಕೊಂಡು, ಇದಕ್ಕಿವಾಗ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ
ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋಂಥದ್ದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸಾಲ್ಟು ನಾವು ರುಬ್ಕೊಳ್ಳುವಾಗಲೇ ಹಾಕ್ಕೊಬೋದು, ಇಲ್ಲ ಇದಕ್ಕೂ ಬೇಕಾದ್ರೆ ಪುಡಿ ಹಾಕ್ಕೋಬೋದು, ರುಬ್ಕೊಳ್ಳುವಾಗ ಕಲ್ಲುಪ್ಪಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ರುಬ್ಕೊಳ್ಳುವಾಗ್ಲೂ ಏನು ಯೂಸ್ ಮಾಡಬಾರ್ದು, ಯಾಕೆಂದರೆ ಈರುಳ್ಳಿ ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕಾ ಸಣ್ಣ ಬೇಕಾ ನೀವು ಹೆಂಗೆ ಬೇಕಂಗೆ ತಗೊಂಡು ಈ ಥರ ತಟ್ಕೊಂಡು ಎಣ್ಣೆಗೆ ಬಿಡಿ. ಸ್ವಲ್ಪ ಕೈನೂ ನೀರು ಕೈ ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ ಮೇಲೂ ನೀರು ಹಾಕಿ ಅಂಟಲ್ಲ ಅವಾಗ ಚೆನ್ನಾಗಿ ಬರುತ್ತೆ. ಜಾಗ ಇರೋಷ್ಟು ಹಾಕ್ಕೊಳ್ಳಿ ಸಾಕು. ಹಾಕಿದ ತಕ್ಷಣ ಉಲ್ಟಾ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಉಲ್ಟಾ ಮಾಡಿ, ಹೈ ಫ್ಲೇಮ್ ಮಾಡಬೇಡಿ ಫಸ್ಟು, ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ, ಆಮೇಲೆ ಹೈ ಫ್ಲೇಮ್ ಮಾಡಿ. ಫುಲ್ಲು ಲೋ ಫ್ಲೇಮಲ್ಲಿ ಬಿಟ್ಟರೂ ಎಣ್ಣೆ ಕುಡಿದ್ಬಿಡುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಫ್ಲೇಮ್ ಎತ್ತಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಎಣ್ಣೆ ಸೋರಿಸ್ಕೊಂಡು ಎತ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮಸಾಲೆ ವಡೆ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು, ನೀವು ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು, ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ನಾನು ನನ್ನ ನೇಟಿವ್ಗೆ ಹೋಗಿದ್ದೆ, ನನ್ನ ನೇಟಿವ್ ಯಾವುದು ಮತ್ತು ಏನಕ್ಕಾಗಿ ಹೋಗಿದ್ದು ಎಲ್ಲನೂ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.